ದಿನಾಂಕ 21/11/2021 ಅಂದರೆ ಕಳೆದ ಭಾನುವಾರ ಒಂದು ಅತ್ಯಂತ ಅಮಾನುಷ ಕೃತ್ಯ ನಡೆದಿತ್ತು। ಈ ಸ್ಥಳ ಏನಿದೆ ಇದು ಪರಾರಿ ಅನ್ನುವಂತ ಒಂದು ಗ್ರಾಮ ಅಲ್ಲಿ ಒಂದು ರಾಜ್ ಟೈಲ್ಸ್ ಅನ್ನುವಂತ ಒಂದು ಫ್ಯಾಕ್ಟರಿ ಇದೆ ರವಿರಾಜ್ ಶೆಟ್ಟಿ ಅನ್ನುವಂತವರಿಗೆ ಸೇರಿತ್ತು। ಇದು 1960 ರಲ್ಲಿ ಪ್ರಾರಂಭ ಆಗಿದೆ ಮತ್ತೆ 2017 ರಿಂದ ಇದು ಮಂಗಳೂರು ಮತ್ತು ಕೇರಳ ಮೂಲದ ಮೂರು ಜನ ಉದ್ಯಮಿಗಳಿಗೆ ಇದನ್ನ ಲೀಸ್ ಅಲ್ಲಿ ಕೊಟ್ಟಿರ್ತಾರೆ। ಇಲ್ಲಿ ಒಟ್ಟು 4 ಜನ ಫ್ಯಾಕ್ಟರಿ ಮ್ಯಾನೇಜರ್ ಸೂಪರ್ವೈಸರ್ಸ್ ಅಕೌಂಟೆಂಟ್ಸ್ ಇಲ್ಲಿ ಸ್ಥಳೀಯರು। ಇದರ ಜೊತೆಗೆ ಸುಮಾರು 29 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ। ಅದರಲ್ಲಿ 10 ಜನ ಕರ್ನಾಟಕದವರು, 6 ಜನ ಗಂಡಸರು, 4 ಜನ ಹೆಂಗಸರು। ಅದೇ ರೀತಿ 19 ಜನ ಹೊರಗಡೆಯವರು ಅಂದ್ರೆ ಹೊರ ರಾಜ್ಯದವರು, ಅವರ ಜೊತೆಗೆ ಇಬ್ರು ಹೆಣ್ಣುಮಕ್ಕಳು ಅಂದ್ರೆ ಯಾರು ಇವರು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಇಬ್ರು ಹೆಣ್ಣುಮಕ್ಕಳು ಬಂದಿರ್ತಾರೆ, ಮತ್ತೆ 6 ಜನ ಮಕ್ಕಳು। ಈ ಇಬ್ರು ಹೆಣ್ಣುಮಕ್ಕಳಿಗೆ ಸಂಬಂಧಿಸಿದಂತೆ ಒಂದು ಕುಟುಂಬದ 4 ಮಕ್ಕಳು, ಇನ್ನೊಂದು ಕುಟುಂಬದ 6 ಮಕ್ಕಳು, 2 ಮಕ್ಕಳು ಸೇರಿ ಒಟ್ಟು 6 ಮಕ್ಕಳು ಸೇರಿದಂತೆ ಇಷ್ಟು ಜನ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ। ಹೊರ ರಾಜ್ಯದವರು ಏನಿದ್ದಾರೆ, ಮಧ್ಯಪ್ರದೇಶ, ಬಿಹಾರ, ಉತ್ತರ ಪ್ರದೇಶ ಮತ್ತೆ ಜಾರ್ಖಂಡ್ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ। ಈ ಘಟನೆಯಲ್ಲಿ ಜಾರ್ಖಂಡ್ ರಾಜ್ಯದ ಸಿಂಡೇಗಾ ಅನ್ನೋ ಒಂದು ಜಿಲ್ಲೆಯ ಒಂದು ವಾಸಿಗಳಾಗಿರುವಂತ ಒಂದು ಕುಟುಂಬಕ್ಕೆ ಸೇರಿದಂತ 8 ವರ್ಷ ವಯಸ್ಸಿನ ಒಂದು ಹೆಣ್ಣು ಮಗು ಮೇಲೆ ಒಂದು ಕೊಲೆ ಪ್ರಕರಣ ಆಗಿರುತ್ತೆ। ಮಧ್ಯಾಹ್ನ 12 ಗಂಟೆ 1 ಗಂಟೆವರೆಗೂ ಅಲ್ಲಿ ಮಗು ಓಡಾಡುತ್ತಿರುವಂತದನ್ನ ಗಮನಿಸಿರ್ತಾರೆ। ಅದಾದ ನಂತರ ಅದು ಮಗು ಯಾರು ನೋಡಿಲ್ಲ, ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲೂ ಮಗು ಸಿಗಲ್ಲ। ಆಗ ಅಲ್ಲಿದ್ದಂತ ಎಲ್ಲ ಲೇಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇದ್ದಂತ ಕೆಲವು ಮನೆಗಳು, ಫ್ಯಾಕ್ಟರಿಗೆ ಅಟ್ಯಾಚ್ ಆಗಿರುವಂತ ವಿಲೇಜ್ ಮನೆಗಳು ಯಾವಿದೆ ಅವ್ರನ್ನೆಲ್ಲ ಕರೆಸಿಬಿಟ್ಟು ಫ್ಯಾಕ್ಟರಿ ಒಳಗಡೆ ಹೊರಗಡೆ ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಸಿಗಲ್ಲ। ಈ ಮಕ್ಕಳು ಏನು ಆಟ ಆಡ್ತಿದ್ರು ಅಂತಂದು ಎಲ್ಲ ನೋಡಿದಾಗ ಸುಮ್ಮನೆ ಓಡಾಡೋದು, ಅಲ್ಲಿ ಬಚ್ಚಿಕೊಳ್ಳೋವಂಥದ್ದು, ಈ ಜೂಟ್ ಮುಟ್ ಆಡೋವಂಥದ್ದು ಆ ಥರದ್ದೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಯಾವುದಾದ್ರೂ ಕತ್ತಲೆ ಪ್ರದೇಶಗಳಲ್ಲಿ ಅಥವಾ ಯಾವುದಾದ್ರೂ ತಗ್ಗಲ್ಲಿ ಈ ಬಾವಿ ಸುತ್ತಮುತ್ತ ಆಮೇಲೆ ಈ ಟೈಲ್ಸ್ ಎಲ್ಲ ಭಾಳ ಪೈಲ್ ಅಪ್ ಮಾಡಿ ನಿಂತಿರುವಂಥದ್ದೆಲ್ಲ ಸಂಧಿಗಳಲ್ಲೆಲ್ಲ ಅದು ಇದ್ದಾರೆ ಅಂತಂದು ಟಾರ್ಚ್ಗಳಲ್ಲಿ ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾರೆ। ಆಗ ಸುಮಾರು 6 ಗಂಟೆ ಸಮಯದಲ್ಲಿ ಆ ಟೈಲ್ಸ್ ಫ್ಯಾಕ್ಟರಿ ಪ್ರಿಮೈಸಸ್ ಅಲ್ಲೇ ಒಳಗಡೆ ಒಂದು ಡ್ರೈನೇಜ್ ಅಲ್ಲಿ ಮಗು ಬಿದ್ದಿರುವಂಥದ್ದನ್ನು ಗಮನಿಸ್ತಾರೆ। ಅದು ಮೇನ್ ಏನು ಜಾಗ ಇದೆ ಅದು ಡ್ರೈನೇಜ್ ಬಾಯಿ ಇದ್ದಾರೆ। ಇಲ್ಲಿ ಮೂರನೇ ಆರೋಪಿ ಈ ಪ್ರಕರಣದ ಎ2 ಆರೋಪಿ ಏನಿದ್ದಾನೆ ಅವನು ಫಸ್ಟ್ ಟೈಮ್ ಅಲ್ಲಿಗೆ ಆ ಒಂದು ಮಗುಗೆ ಲೈಂಗಿಕ ದೌರ್ಜನ್ಯ ಮಾಡಲಿಕ್ಕೆ ಬಂದಿರ್ತಾನೆ। ಆ ಸಂದರ್ಭದಲ್ಲಿ ಮಗು ಕಿರ್ಚಾಡೋದ್ರ ಜೊತೆಗೆ ಅಲ್ಲಿ ತೀವ್ರ ರಕ್ತಸ್ರಾವ ಆಗುತ್ತೆ ಮಗುಗೆ, ಆಗ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಎಲ್ಲ ಟ್ರೈ ಮಾಡ್ತಾರೆ, ಆಗಲ್ಲ। ಈಗ ಹೊರಗಡೆ ಹೋದರೆ ಇದರೆಲ್ಲ ಹೆಂಗಾಯಿತು ಏನಾಯಿತು ಅಂತಂದರೆ ನಮ್ಮ ಹೆಸರೆಲ್ಲ ಹೇಳುತ್ತೆ, ನಮ್ಮದೆಲ್ಲ ಮುಖ ಪರಿಚಯ ಇದೆ, ಮತ್ತು ಕಿರ್ಚಾಡ್ತಾ ಇತ್ತು ಮಗು। ಹಂಗಾಗಿ ಆ ಸಂದರ್ಭದಲ್ಲಿ ಮಗುನ ಸೈಲೆನ್ಸ್ ಮಾಡಲಿಕ್ಕೆ ಮತ್ತು ಇಲ್ಲಿ ರಕ್ತಸ್ರಾವ ಆದಂಥ ಸಂದರ್ಭದಲ್ಲಿ ಹೊರಗಡೆ ಗೊತ್ತಾಗುತ್ತೆ, ಅವ್ರ ಪೇರೆಂಟ್ಸಿಗೆ ಗೊತ್ತಾಗುತ್ತೆ, ಮತ್ತು ಇಶ್ಯೂ ಎಸ್ಕಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು 3 ಜನ ಸೇರಿಕೊಂಡು ಕೊಲೆ ಮಾಡುವಂಥ ನಿರ್ಧಾರ ತಗೋತಾರೆ। ಈ ಕೊಲೆ ಆದಮೇಲೆ ಅದನ್ನು ಆ ಮಗುನ ಆ ಡ್ರೈನೇಜಲ್ಲಿ ಇಟ್ಟ ಮೇಲೆ ಈ ಪ್ರಕರಣದ ಇಬ್ಬರು ಆರೋಪಿಗಳು ಎ2 ಮತ್ತು ಎ4 ಇಬ್ಬರೂ ಪುತ್ತೂರಿಗೆ ಹೋಗ್ತಾರೆ। ಎ1 ಎ8 ಮತ್ತು ಎ3 ಇಬ್ಬರಿಗೆ ನೀವು ಇಲ್ಲೇ ಇರಿ, ಇಲ್ಲಿ ಏನಾಗುತ್ತೆ ಅಂತ ವಾಚ್ ಮಾಡಿ, ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಕಮ್ಯುನಿಕೇಟ್ ಮಾಡಿ। ಇವಾಗ ನಾವೆಲ್ಲ ಖಾಲಿ ಮಾಡಿದರೆ ಇದರಲ್ಲಿ ಎ2 ಏನಿದ್ದಾನೆ ಅವನು ಅವಾಗವಾಗ ಪುತ್ತೂರಿಗೆ ಹೋಗ್ತಾ ಇರ್ತಾನೆ, ಸೊ ಅದು ನ್ಯಾಚುರಲ್ ಕೋರ್ಸ್ ಆಗುತ್ತೆ, ರಜದಲ್ಲಿ ಅವ್ನ ಫ್ರೆಂಡ್ ಬಂದಿದ್ದ ಹೋಗಿದ್ದೆ ಜೊತೆಗೆ ಅನ್ನೋಂಥದ್ದಾಗುತ್ತೆ। ಎ1 ಎ3 ಜನರಲ್ಲಿ ಎಲ್ಲೂ ಹೋಗ್ತಾ ಇರಲ್ಲ, ಹಂಗಾಗಿ ನೀವು ಅಕಸ್ಮಾತ್ ಹೋಗ್ಬಿಟ್ರೆ ಎಲ್ಲಾದರೂ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳೋದು ಅಥವಾ ಎಲ್ಲಿಗಾದ್ರೂ ಹೋಗೋದು ಮಾಡಿದರೆ ನೀವೇ ಮಾಡಿರೋದು ಅಂತ ಖಾತ್ರಿ ಆಗುತ್ತೆ। ಹಂಗಾಗಿ ಇಲ್ಲಿ ನಾರ್ಮಲಾಗಿ ಪ್ರತಿದಿನ ಹೆಂಗಿರ್ತಿದ್ರು ಹಂಗಿರ್ರಿ ಅನ್ನೋ ಟೈಪ್ ಅವರಿಗೆ ಸಲಹೆ, ಒಂದು ಪೋಸ್ಟ್ ಇನ್ಸಿಡೆಂಟ್ ಆಲ್ಸೋ ಅವರು ಮಾತಾಡ್ಕೊಂಡು ಈ ಪ್ರಕಾರ ಇರಬೇಕು ಅನ್ನೋಂಥದ್ದು। ಆಮೇಲೆ ಅಲ್ಲಿ ಮಗುವನ್ನು ಹುಡುಕುವಂಥ ಸಂದರ್ಭದಲ್ಲಿ ಇವರು ಕೂಡ ಅಮಾಯಕರ ರೀತಿಯಲ್ಲಿ ಮಗು ಜೊತೆ ಅಲ್ಲಿ ಇದ್ದಂಥ ಲೇಬರ್ಸು, ಪೇರೆಂಟ್ಸು ಮತ್ತು ಅಲ್ಲಿ ಲೋಕಲ್ ಜನ ಅವರೆಲ್ಲರ ಜೊತೆ ಸೇರಿಕೊಂಡು ಇವರು ಕೂಡ ನಮಗೇನು ಗೊತ್ತಿಲ್ಲ ಅನ್ನೋ ರೀತಿ ಹುಡುಕ್ತಾರೆ। ಮತ್ತು ಅಲ್ಲಿ ಸ್ವಲ್ಪ ಇವರು ಹೇಳೋವಂಥದ್ದು ಹುಡುಕೋಂಥ ಸಂದರ್ಭದಲ್ಲಿ ಯಾರೂ ಮಗುನ ಲೊಕೇಟ್ ಮಾಡೋವಂಥ ಕಡೆ ಬರಲಿಲ್ಲ, ಆವಾಗ ಹಿಂದ್ಗಡೆ ಅಲ್ಲೆಲ್ಲ ಆಟ ಆಡ್ತಿದ್ರು ಜಾಸ್ತಿ, ನಾವೆಲ್ಲ ನೋಡಿದ್ವಿ ಅನ್ನೋ ಟೈಪ್ ಸ್ವಲ್ಪ ನಾವು ಇಂಡೈರೆಕ್ಟಾಗಿ ಹೇಳಿ ಅವ್ರಿಗೆಲ್ಲ ಆ ಕಡೆ ಲೀಡ್ ಮಾಡಿಸಿದ್ವಿ ಅಂತ ಕೂಡ ಹೇಳ್ತಾರೆ। ಹಿಂದೆ ಕೂಡ ನಮ್ಮಲ್ಲಿ ಸೌತ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು, ಸುಮಾರು 2.5 ವರ್ಷ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು। ಆ ಸಂದರ್ಭದಲ್ಲೂ ಕೂಡ ಸುಮಾರು 20 ಹೆಚ್ಚು ಮಕ್ಕಳಿರುವಂಥ ಒಂದು ಸ್ಥಳದಲ್ಲಿ
ಆ ಮಕ್ಕಳನ್ನ ಟೇಕ್ ಕೇರ್ ಮಾಡಲಿಕ್ಕೆ ಯಾರೂ ಇಲ್ಲದೇ ಇರುವಂಥದ್ದು ಕೂಡ ನಾವು ಗಮನಿಸಿದ್ವಿ. ಹಂಗಾಗಿ ನಾನು ನಮ್ಮ ಅಧಿಕಾರಿಗಳ ಕಡೆಯಿಂದ ಎಲ್ಲೆಲ್ಲಿ ಈ ಥರ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ದಾವೆ ಆ ಎಸ್ಟಾಬ್ಲಿಷ್ಮೆಂಟ್ಸ್ ಪಟ್ಟಿ ಮಾಡಿಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದ ರೀತಿಯಲ್ಲಿ ಎಲ್ಲ ಬೇರೆ ಇಲಾಖೆ ಸೇರಿದಂತೆ ನಾವು ಕೂಡ ಮುಂಜಾಗ್ರತೆಯನ್ನು ವಹಿಸ್ತೀವಿ. ಮತ್ತು ಎಸ್ಟಾಬ್ಲಿಷ್ಮೆಂಟ್ಸ್ ಯಾರು ಲೇಬರ್ಸ್ನ ಮುಖ್ಯವಾಗಿ ಹೆಣ್ಮಕ್ಳು ಮತ್ತು ಮಕ್ಕಳಿರುವಂಥ ಒಂದು ಫ್ಯಾಮಿಲಿ ಸೆಟಪ್ ಇರುವಂಥ ಲೇಬರ್ಸ್ನ ದೊಡ್ಡ ಸಂಖ್ಯೆಯಲ್ಲಿರುವಂಥ ಸ್ಥಳಗಳಲ್ಲಿ ಯಾರು ಇಟ್ಕೊಂಡಿದ್ದಾರೆ ಅದರ ಮಾಲೀಕರು ಮತ್ತು ಸೂಪರ್ವೈಸರ್ಸು ಅವ್ರಗಳೆಲ್ಲ ಇಂಥವ್ರ ಬಗ್ಗೆ ಸ್ವಲ್ಪ ಕೇರ್ ಆ್ಯಂಡ್ ಅಟೆನ್ಷನ್ ತಗೋಬೇಕು ಅಂತ ನಾನು ಸಂಬಂಧಪಟ್ಟವ್ರ ಮುಖಾಂತರ ಕಮ್ಯುನಿಕೇಟ್ ಮಾಡಿಸುವಂಥ ಕೆಲಸ ಮಾಡ್ತೀನಿ.